ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೂತಿದ್ದೀವಿ. ಏನ್ ಬರ್ತೀವಿ ಚರ್ಚಲ್ಲಿ ಕೂತ್ಬಿಡಿದಾರೆ, ಎಲೆಕ್ಷನ್ ಹೆಂಗ್ ನಡೀತಿದೆ? ಮಾತಾಡ್ತೀರಾ ದೇವೇಂದ್ರ? ಸಂಸಾರ ಸ್ವಾಮ್ಯ, ಸಂಸಾರ ಸಂಸಾರ ಸಾಗರ ಕಾಣ ಬರಲ್ವ? ತೆಲುಗು ಮಾತಾಡೋರು ಜಾಸ್ತಿ ಇದಾರೆ, ಕನ್ನಡ ಮಾತಾಡೋರು ಸದ್ಯಕ್ಕೆ ಕೇಳ್ದಾಗ ಗೊತ್ತಿಲ್ಲ ಅಂತ ಹೇಳಿದ್ರು. ಕನ್ನಡ ಗ್ರೂಪ್ ಅವ್ರ ಹತ್ರ ಒಂದ್ಸರಿ ಹೋಗಿ ಮಾತಾಡೋಣ. ಈಗ ಚುನಾವಣೆ ಹೆಂಗ್ ನಡೀತಾ ಇದೆ? ತಾವು ಓಟ್ ಗಿಟ್ ಕೇಳಕ್ ಬಂದವ್ರ ಸರ್? ನಮ್ಮನ್ನ ಇನ್ನೂ ಯಾರು ಭೇಟಿ ಮಾಡಿಲ್ಲ. ನಾವು ದಿನಾಜ್ಪುರ ಈಗ ಸಿಟ್ಟಿಂಗ್ ಎಂಎಲ್ಎ ಕೆಲಸ ಮಾಡೋರ ಸರ್. ಆಗ ಕೆಲಸ ಮಾಡೋರು ಅಂದ್ರೆ ಸ್ವಲ್ಪ ಕಾಂಟ್ರಾಕ್ಟ್ ಕೆಲಸಗಳು ನಡೆದಿದೆ, ಸಿಮೆಂಟ್ ರೋಡ್ಗಳು ಸ್ವಲ್ಪ ನಡೆದಿದೆ. ಮತ್ತೆ ನಮ್ಗೆ ನಮ್ಮ ಅಮಾಲಿಯರಿಂದ 40 ವರ್ಷಗಳ ಹೋರಾಟದಲ್ಲಿ ಎಷ್ಟೋ ಗೌರ್ಮೆಂಟ್ಗಳು ಬಂದಿದ್ದಾವೆ ಹೋಗಿದ್ದಾವೆ, ಆದ್ರೆ ಸರ್ಕಾರದಿಂದ ಯಾವುದೇ ಒಂದು ಗುರುತಿನ ಚೀಟಿ ಇವತ್ತಿಗೂ ಬಂದಿಲ್ಲ. ಹಲವಾರು ಸಂಘಗಳೆಲ್ಲ 40 ವರ್ಷಗಳಿಂದ ಹೋರಾಟ ಮಾಡಿಕೊಂಡೇ ಬಂದಿದ್ದಾವೆ, ಆದರೆ ಈ ಸರ್ಕಾರದಲ್ಲಿ ಜನವರಿ 30 ಅಂಬೇಡ್ಕರ್ ಹಸ್ತ ಯೋಜನಾ ಅಮಾಲಿ ಸಂಘ ಅಂತ ಸ್ಮಾರ್ಟ್ ಕಾರ್ಡ್ ಯೋಜನಾ ಸಿದ್ದರಾಮಯ್ಯ ಅವರು ಮಾಡಿಕೊಟ್ಟಿದ್ದಾರೆ. ಅದು ಬಂದ ಮೇಲೆ ನಮಗೇನು ಸೌಲಭ್ಯ ಬರುತ್ತೋ ಗೌರ್ಮೆಂಟಿಂದ ಅದು ಮುಂದಿನ ಭಾಗ ಯಾರೇ ಸಿಎಂ ಆಗಲಿ ಯಾವುದೇ ಗೌರ್ಮೆಂಟ್ ಬರಲಿ ಅವ್ರು ನಡೆಸಿಕೊಂಡು ಹೋಗಬೇಕಾಗುತ್ತೆ. ರಸ್ತೆ ಕುಡಿಯುವ ನೀರು ಹೆಂಗಿದೆ ನಿಮ್ಮ ತಾಲೂಕಲ್ಲಿ? ಸದ್ಯಕ್ಕೆ ರಸ್ತೆ ಕುಡಿಯುವ ನೀರು ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. ವರ್ಷಗಳೇನು ಇಲ್ಲಿ ಡಾಂಬರ್ ಹಾಕಿಲ್ಲ, ಇಲ್ಲಿ ಮಿನಿಸ್ಟರ್ ಬೇರೆ ಆಗಿದ್ದಾರೆ ರಮೇಶ್ ಕುಮಾರ್ ಅವರು. ಎಲ್ಲಿ ಡಾಂಬರ್ ಹಾಕಿಲ್ಲ ನೋಡಿ, ಇಲ್ಲಿ ಎಷ್ಟು ಡಾಂಬರ್ ಅಲ್ಲ ಸರ್, ಅದು ಸಿಮೆಂಟ್ ರೋಡ್ ಮಾಡೋರು. ಅದೆರಡನೇ ಸಾರಿ ಎಂ ಜಿ ರೋಡ್ ಕಟ್ ಮಾಡಿದ್ದಾರೆ, ಅಗಲ ಮಾಡಿದ್ದಾರೆ, ಅದರಿಂದ ಅದು ಪ್ಯಾಚಸ್ ಐತೆ ಮಾಡಿದ್ದಾರೆ. 40 ವರ್ಷಗಳಿಂದ ನಾವು ಚಿಕ್ಕ ಹುಡುಗನಿಗಿಂದ ನಡೀತಾ ಇದ್ದ ರಾಜಕಾರಣಿಗಳು ಓಟ್ ಕೇಳ್ತಾ ಇದೆ ಬೇರೆ ತರ. ಈ 4 ವರ್ಷಗಳಿಂದ ಈ ಕಡೆ ಇವಾಗ ಸದ್ಯಕ್ಕೆ ಏನು ಬಾಧ್ಯ ಬಂದಿದೆ ಅಂದ್ರೆ ನಮ್ಮನ್ನು ಓಟ್ ಕೇಳಕ್ಕ ಏನೋ ಅವರಿದ್ದು ಕೆಲಸಗಳು ಮಾಡ್ಕೊಂಡು ಹೋಗಿದ್ದೀನಿ ಗೆದ್ಬಿಡ್ತೀನಿ ಅಂತ ರಮೇಶ್ ಕುಮಾರ್ ಹೇಳ್ಕೊಳ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳು ಮಾಡಿಬಿಟ್ಟಿದ್ದಾನೆ ಅಂತ ಅವನು ಓಟ್ ಕೇಳಕ್ ಹೋಗ್ತಾ ಇದ್ದಾನೆ ಅಂತ. ಇವಾಗ ಇಲ್ಲಿ ಫೈಟ್ ಏನ್ ಬಂದಿದೆ ಅಂದ್ರೆ ಮೇಜರ್ ಪಾಯಿಂಟ್ ಯಾವ್ದು ಜಾಸ್ತಿ ಐತೆ, ನಮ್ಮ ಓಟ್ ನಾವೇ ಹಾಕೊಂಡ್ರೆ ಸಾಕು ಅಂತ ಒಂದು ಮಹಿಳಾ ಸಂಘಕ್ಕೆ ಒಂದು ಕುಲಕ್ಕೆ ಫೈಟ್ ನಡೀತಾ ಇದೆ ಇಲ್ಲಿ ನೋಡಿ ಸರ್. 5 ವರ್ಷಗಳ ಹಿಂದೆ ಇಂಡಿ 10 ಜನ ನಿಂತಿದ್ರು, ಆದ್ರೆ 10 ಜನ ನಿಂತಿದ್ರು ಅದರಲ್ಲಿ 8 ಜನ 5,000 ಓಟ್ ಕೂಡ ಬಿದ್ದಿಲ್ಲ ಅವರಿಗೆ. 1,90,000 ಚಿಲ್ಲರ ಮತದಾರರು ಇರೋ ಜಾಗದಲ್ಲಿ 8 ಜನಕ್ಕೆ 5,000 ಮತ ಕೂಡ ಬಿದ್ದಿಲ್ಲ ಇವರಿಬ್ಬರಿಗೆ ಸರ್ ಫೈಟು. ಇವರು ಸಾಯೋವರೆಗೂ ಬೇರೆಯವರು ಬದ್ದಂಗಿಲ್ಲ, ಬೇರೆ ಏನು ಇಲ್ಲ ಇಲ್ಲಿ ಫೈಟ್. ಮೈನಾರಿಟೀಸ್ ಎಲ್ಲಿ ಹೋಗ್ಬೇಕು ಹೇಳಿ? ಮಾದಿಗ ಮಾಲ ದೊಮ್ಮಲ ದೊಕ್ಕಲ ವೀರಗ ಮುಸ್ಲಿಮ್ ಕುರುಬರು ಎಲ್ಲ ಎಲ್ಲಿ ಹೋಗ್ಬೇಕು? ಎಲ್ಲ ಇರ್ಬೇಕು ತಾನು ತಾಲೂಕು ಅಂದ್ಮೇಲೆ ಎಲ್ಲರನ್ನು ಮನದಲ್ಲಿ ಇಟ್ಕೊಂಡು ರಾಜಕಾರಣಿಗಳು ಓಟ್ ಕೇಳ್ಬೇಕು. ಎಲ್ಲರೂ ಬದುಕಬೇಕು, ಕೂಲಿ ಕಾರ್ಮಿಕನು ಬದುಕಬೇಕು, ಸಾಹುಕಾರ ಬದುಕಬೇಕು. ಈ 4 ವರ್ಷಗಳಿಂದ ಒಂದು ಕುಲಕ್ಕೆ ಒಂದು ಮಹಿಳಾ ಸಂಘಕ್ಕೆ ಒಂದು ಫೈಟ್ ನಡೆದಿದೆ. ರಮೇಶ್ ಕುಮಾರು 4,000 ಓಟು ಅವ್ರದ್ದು ಇದ್ದುಕೊಂಡು ಕೂಡ ಇವಾಗಿರೋ ಓಟ್ ಅವ್ರಿಗೆ 1,500 ಓಟ್ ಅವ್ರ ಲೆಕ್ಕ ಪ್ರಕಾರ ಫೈಟ್ ಮಾಡಂಗೆ ಇಲ್ಲ. ಯಂಗಡ್ ಶಿವಾರಟ್ಟಿ 62% ಅವರ ಕುಲಮತಗಳು ಇದ್ದರೂ ಅವರು ಎಲೆಕ್ಷನ್ ನಿಲ್ಲಂಗಿಲ್ಲ, ಬೇಕಾಗಿದ್ರೆ ಗೆಲ್ಬಹುದು. ಆದ್ರೆ ಯಾವತ್ತೂ ಆ ತರ ನಡೆದಿಲ್ಲ, 40 ವರ್ಷಗಳಿಂದ ಆ ತರ ನಡೆದಿಲ್ಲ. ಅವ್ರ ಕುಲದವರು ಅವ್ರನ್ನೇ ಗೆಲ್ಸ್ಕೋಬೇಕಂತ ಯಾವತ್ತೂ ಬಂದಿಲ್ಲ. ಆದ್ರೆ ಈ ವರ್ಷ ಇದೊಂದು ಫೈಟ್ ಬಂದ್ಬಿದೆ, ಬಡವ್ರಿಗೆ ಜಾಸ್ತಿ ತೊಂದರೆ ಆಗುತ್ತೆ, ಅದರಿಂದ ನೋಡಿಕೊಂಡು ಮತ ಬಾಂಧವರು ಎಲ್ಲಿ ಧರ್ಮ ಐತೆ ಅವ್ರಿಗಂತ ಧರ್ಮದಿಂದ ಓಟ್ ಮಾಡಿ ಅಂತ ನಾವು ಬೇಡ್ಕೊಂಡು. ವಿಧಾನಸಭಾ ಕ್ಷೇತ್ರದಿಂದ ಮುಳಬಾಗಿಲ್ ಕಡೆ ಹೊರಟಿದೀವಿ. ಇದು ನೋಡಿದ್ವಿ,
ಪಳ್ಳದ ಕಾಯಿ ಅಂತ ನಮ್ ಕಡೆ ಕರಿತಾರೆ ಯೂಶುವಲಿ. ಇನ್ನೇ ಬೇರೆ ತರದ ಏನ್ ಕರೀತಾರೋ ಗೊತ್ತಿಲ್ಲ. ಸಾಕಷ್ಟು ಈ ಕಡೆ ಈ ತರ ಬಹಳ ಅಚ್ಚುಕಟ್ಟಾಗಿ ಮಾಡಿರೋದ ನೋಡಿರಲಿಲ್ಲ. ಸೊ ಇಲ್ಲಿ ಮಾತಾಡ್ಸೋಣ ಯಾರನ್ನಾರು ಅಂತ ಬಂದ್ವಿ, ಯಾರು ಕಾಣ್ತಾ ಇಲ್ಲ. ಸೊ ಅದಕ್ಕಾಗಿ ಶೂಟ್ ಮಾಡ್ತಾ ಇದೀವಿ. ಹೇಗಿದೆ ಬಹಳ ಫಸಲು ತುಂಬಾ ಚೆನ್ನಾಗಿ ಬಂದಿದೆ, ಇನ್ನು ಕೊಯ್ಲು ಆಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನೋಡೋಣ, ಇಲ್ಲ ಹಂಗೆ ಮುಂದೆ ಮಾವಿನ ತೋಟನೂ ಇದೆ, ಟ್ರೈ ಮಾಡೋಣ. ಏನಂತ ಗುರು ನಡೀವನ್ ಹುಡುಗ ಫುಲ್ ಜೋಶಲ್ಲಿ ಇದ್ದಾನೆ ಬೆಳಗಿಂದ. ಆಕ್ಚುಲಿ ತೋತಾಪುರಿ ಮಾವಿನಕಾಯಿ ನೋಡಿ, ಬೆಂಗಳೂರಲ್ಲಿ ಇದಿಲ್ಲ ನಮ್ಗೆ, ಬೆಂಗಳೂರಲ್ಲಿ ಮಾವಿನಕಾಯಿ ಎಲ್ಲ ಸಿಗಲ್ಲ ಹೇಳಿ ನೋಡಿದ್ರೆ. ಇದನ್ನ ಇನ್ಫ್ಯಾಕ್ಟ್ ಶ್ರೀನಿವಾಸ್ಪುರನ ಮಾವಿನ ನಗರಿ ಅಂತ ಕರೀತಾರಂತೆ, ಬೋರ್ಡ್ ಎಲ್ಲ ನೋಡಿದೀವಿ. ಮುಂದೆ ಬನ್ನಿ ನೋಡೋಣ, ಇನ್ನೇನು ಎಕ್ಸ್ಪ್ಲೋರ್ ಮಾಡಿ. ವರ್ಲ್ಡ್ ಫೇಮಸ್ ಫಾರ್ ಇಟ್ಸ್ ಮ್ಯಾಂಗೋಸ್ ಅಂತ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಮುಂಚೆ ಪಳ್ಳಕಾಯಿ ಪಳ್ಳಕಾಯಿ ಅಲ್ಲ, ಪಳ್ಳಕಾಯಿ ಇನ್ನು ಬಂದಿಲ್ಲ ಫಸಲ್, ಕಟ್ ಮಾಡಲ್ಲ ಇದನ್ನ ಯಾವಾಗ ಎಷ್ಟು ತಿಂಗಳ ಫಸಲು ಈಗ? ಚುನಾವಣೆ ಹೆಂಗಿದೆ ಅಂತ ನೋಡೋಣ ಅಂತ ಬಂದ್ವಿ. ಏನಾದ್ರು ಬಂದವರು ಯಾರಾದ್ರು ಓಟ್ ಗಿಟ್ ಕೇಳಕ್ಕೆ ಬಂದಿದ್ರು? ಯಾರು ಶ್ರೀನಿವಾಸ್ಪುರ? ಯಾರು? ರಮೇಶ್ ಕುಮಾರ್ ಅವರ ಅಲ್ಲ, ವೆಂಕಟೇಶ್ವರರೆಡ್ಡಿ. ವೇಣುಗೋಪಾಲ್? ಓ, ವೇಣುಗೋಪಾಲ್ ಅವರ. ಹೆಂಗ್ ನಡೀತಕ್ಕ ಎಲೆಕ್ಷನ್? ಇಲ್ಲಿ ನಡೀತದಪ್ಪ, ನಮ್ಗೆ ಗೊತ್ತಾಗ್ತದ. ಅಲ್ಲ, ಕುಡಿಯೋ ಗಿಡಿಯೋ ನೀರೇನು ಕೊಡ್ತಾರ? ಕೊಟ್ಟವ್ರ ಕುಡಿಯೋ ನೀರು, ರಸ್ತೆ ಗಿಸ್ತೆ ಮಾಡ್ಕೊಟ್ಟವ್ರ? ಏನ್ ಕತೆ ಎಲ್ಲ ಮಾಡ್ಕೊತಾರ. ಮತ್ತೆ ಈಗ ಇಲ್ಲಿ ಎಮ್ ಎಲ್ ಎ, ನಿಮ್ ಎಮ್ ಎಲ್ ಎ ಇಲ್ಲಿ ಸಿಗ್ತಾರ ನಿಮ್ ಕೈಗೆ ಏನಾದ್ರು ಅವಾಗ ಅವಾಗ ಬಂದು ಏನು ಎತ್ತ ಸಿಗ್ತಾರ ನಿಮ್ಗೆ?